ऐसा कह रहे हैं रामदेवते श्री करियम देवी जात्रा महोत्सव बहुत वर्ष हिंदे नडदीत 47-48 वर्ष तदनंतर नम ऊरी युवक ग्रामस्थरे सेरी जात्रा महोत्सव वर्ष हिंदे स्टार्ट 2019 ऊरी ಒಂದು ಗ್ರಾಮದ ಹೆಸರನ್ನು ಉಳಿಸತಕ್ಕಂತ ಕೆಲಸವನ್ನು ಈಗಿನ ಕಮಿಟಿ ಏನಿದೆ ಆ ಕಮಿಟಿ ಎಲ್ಲ ಸೇರಿ ಮಾಡಿದೆ ಈ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯಿಂದ ನಡೆಯತಾ ಇದ್ದು ಈ ಜಾತ್ರೆ ಈ ಕರಿಯಮ್ಮ ದೇವಿಯು ಇತಿಹಾಸ ಪೂರ್ವದಲ್ಲಿ ನಮ್ಮ ಊರಿನ ಗ್ರಾಮದೇವತೆಯಾಗಿದ್ದು ಆಲೇನಹಳ್ಳಿ ಕಾಗೇನರ ಮನೆತನದ ಒಂದು ದೇವತೆಯಾಗಿದ್ದು ಇಡೀ ವಂಶಸ್ಥರು ಈ ಅಮ್ಮನನ್ನು ಆರಾಧಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂದು ತಾಯಿಯು ಈ ಊರಲ್ಲಿ ವಾಸ ಮಾಡಿದ್ದು ಆಲೇನಹಳ್ಳಿ ಇವರ ಹುಟ್ಟೂರಾಗಿದ್ದು ಇಲ್ಲಿಗೆ ಹಿಂದಿನ ಕಾಲದಲ್ಲಿ ಅಲ್ಲಿ ಆಯಮ್ಮನಿಗೆ ಲಂಟುಮುಂಟಾಗಿ ಆಯಮ್ಮ ಇರಕಾಗದೆ ಇಲ್ಲಿ ಒಂದು ಬಾಳೆತೋಟ ಅಂತ ಇದೆ ಆ ತೋಟದ ಮಾವಿನ ಕೊಟ್ಟರೆಯಲ್ಲಿ ವಾಸ ಮಾಡ್ಕೊಂಡಿದ್ದು ನಮ್ಮೂರಿಂದ ಆಲೇನಹಳ್ಳಿ ಹೋಗಿ ಬರತಕ್ಕಂತ ಜನ ಆ ಗೌಡರು ಆ ಅಮ್ಮನನ್ನ ಮಾತಾಡಿಸಿದಾಗ ಅವರು ನಿಮ್ಮೂರಿಗೆ ಬರ್ತೀನಿ ನಿಮ್ಮೂರಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರಂತೆ ಆಗ ಆ ಯಮ್ಮನನ್ನ ಕರ್ಕಮಂದು ಜೈನ ತೋಟ ಸಿದ್ದಿಮಯ್ಯರ ತೋಟ ಈಗ ಅವರ ಜೈನರ ಇದ್ದಾರೆ ಆ ತೋಟದ ಹತ್ರ ಅಗಲಬತ್ತಿ ಕಾಲುವೆ ಹತ್ರ ಆ ದೇವತೆಯನ್ನ ಕುಂದಿಸಿ ಆ ಪೂಜೆ ಮಾಡಿ ನಮ್ಮೂರಿಗೆ ಒಳ್ಳೇದಾಗಂಗಿದೆ ನಿಮ್ಮ ಬರ್ತಾಯಿ ಇದ್ರ ಬೇಡ ಅಂತ ಪೂಜೆ ಮಾಡಿದಾಗ ಮಹಾಮಂಗಳಾರತಿಯನ್ನೆಲ್ಲ ಮಾಡಿದಾಗ ಅಲ್ಲಿ ಹರಿತಿದ್ದಂತ ಕಾಲುವೆ ತುಂಬಿ ಹರಿತಿದ್ದ ಕಾಲುವೆ ಆ ಮಹಿಮೆಗೆ ಒಳಪಟ್ಟು ಕಾಲುವೆ ಬತ್ತಿ ಹೋಗುತ್ತೆ ದಾರಿಯನ್ನ ಮಾಡ್ಕೊಡುತ್ತೆ ಊರಿಗೆ ಆಗ ಆಯಮ್ಮ ಎಲ್ಲ ನಮ್ಮೂರಿಗೆ ಬರುತ್ತೆ ಈಗಲೂ ಅದು ಅಗಲಬತ್ತಿ ಕಾಲುವೆ ಅಂತ ಹೆಸರನ್ನ ಪಡ್ಕೊಂಡು ಇವತ್ತು ಆ ಕಾಲುವೆ ಸಾಕ್ಷಿಯಾಗಿ ನಿಂತಿದೆ ಅಲ್ಲಿಂದ ಬರ್ತಾ ಮುಂದಕ್ಕೆ ಜಲದಿ ಬಾವಿ ಇದೆ ಅಲ್ಲಿ ಜಲದಿಯನ್ನ ಮಾಡ್ಕೊಂಡು ಊರೊಳಗಡೆ ಇರತಕ್ಕಂತ ದೇವಸ್ಥಾನದ ಒಂದು ಮೂರ ಮಧ್ಯದಲ್ಲಿ ಗೋಪಾಲಯ್ಯನವರ ದೇವಸ್ಥಾನ ಅಲ್ಲ ಮನೆಯ ಪಕ್ಕದಲ್ಲಿ ಒಂದು ದೇವಸ್ಥಾನವನ್ನು ಮಾಡಿ ಅಲ್ಲಿ ಇರಿಸ್ತಾರೆ ಅಲ್ಲಿ ಇರಿಸಿದಾಗ ಆ ಯಮ್ಮನಿಗೆ ಅಂಟುಮುಂಟಾಗಿಬಿಟ್ಟು ಸುತ್ತಮುತ್ತ ಅಲ್ಲಿ ಇರೋದಿಕ್ಕಾಗಲ್ಲ ಆಗ ಒಬ್ಬ ಹಿರಿಯರ ಮೇಲೆ ಅದು ಕನಸಿನಲ್ಲಿ ಬಂದು ನಾನಿಲ್ಲಿರಲ್ಲ ನಮ್ಮ ಆಲೇನಹಳ್ಳಿಯ ಒಂದು ದಿಕ್ಕಿನಲ್ಲಿ ಊರಿದ್ದ ಹೊರಗಡೆ ನನಗೆ ದೇವಸ್ಥಾನವನ್ನು ಕಟ್ಟಿಸ್ಕೊಡಿ ಅಂತ ಕೇಳಿದಾಗ ಆಗ ಊರ ಜನ ಎಲ್ಲ ಬಂದುಬಿಟ್ಟು ಆ ಊರಿನ ಹೊರಗಡೆ ಈಗೇನಿದೆ ದೇವಸ್ಥಾನ ಇರ್ತಕ್ಕಂಥ ದೇವಸ್ಥಾನ ಆ ದೇವಸ್ಥಾನವನ್ನು ಪೂರ್ವ ಕಾಲದಲ್ಲಿ ಸ್ಥಾಪನೆ ಮಾಡಿ ಆಯಮ್ಮನಲ್ಲಿ ಸ್ಥಾಪನೆ ಮಾಡ್ತಾರೆ ಆಗಿನಿಂದ ಈ ಅಮ್ಮ ಬಹಳ ವಿಜೃಂಭಣೆಯಿಂದ ನಡ್ಕೊಂಬರ್ತಾ ಇದೆ ಈಗಲೂ ಕೂಡ ಊರ ಮಧ್ಯದಲ್ಲಿ ದೇವಸ್ಥಾನ ಇದೆ ಅಂತಕ್ಕಂಥ ಪ್ರತೀತಿ ನಮ್ಮೂರಲ್ಲಿದೆ ಆದ್ದರಿಂದ ಈ ಅಮ್ಮನ ಕೈವಾಡ ಇವತ್ತು ಪವಾಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಪ್ರತಿ ತಿಂಗಳು ಅಮಾವಾಸ್ಯೆ ಪೌರ್ಣಮಿ ದಿನ ಇಲ್ಲಿ ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳು ಬರ್ತಾರೆ ಅವರ ಬೇಡಿಕೆಯನ್ನು ಈಡೇರಿಸ್ಕೊಂಡು ಹೋಗ್ತಾರೆ ಅಂತ ನಾವು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.